ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಹರೀಶ್ ಅವ್ರಿಗೆ ಹಾಗೂ ಶ್ರೀಧರ್ ಅವ್ರಿಗೆ, ಮತ್ತು ಪೊಲೀಸ್ ಅಧಿಕಾರಿಗಳಾದಂಥ ಸೋಮಶೇಖರ್ ಅವರಿಗೆ, ನನ್ನ ಸಹೋದರ ಸಮನಾದಂಥ ಕೇಶವಮೂರ್ತಿ ಅವರಿಗೆ, ಹಾಗೂ ನನ್ನ ಸಹೋದರರು ಆತ್ಮೀಯ ಸ್ನೇಹಿತರಾದಂಥ ಶಿವರಾಜಣ್ಣ ಅವರಿಗೆ, ಮತ್ತು ಸಮಾಜ ಸೇವಕರಾದಂಥ ಮುಜೀಬುಲ್ಲಾ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುರೇಶ್ ಅವರಿಗೆ, ಮತ್ತು ವೇದಿಕೆ ಮೇಲೆ ಬಂದಿಲ್ಲ ಅವರು ಸಹ ನನ್ನ ಆತ್ಮೀಯ ಸಹೋದರರು, ನನ್ನ ಆತ್ಮೀಯ ಸ್ನೇಹಿತರು, ಚಾಲುಕ್ಯ ರಮೇಶ್ ಅವರಿಗೆ, ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಮೊದಲನೇದಾಗಿ ಸಪ್ತಗಿರಿ ಪಬ್ಲಿಕ್ ಶಾಲೆಯ ಫೌಂಡರ್ ಆದಂಥ ಹರೀಶ್ ಅವರಿಗೆ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ ಶಾಲಾ ವಾರ್ಷಿಕೋತ್ಸವದ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ತುಂಬ ಮಾತಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ. ತಂದೆ ತಾಯಿ ಎಲ್ಲ ಮಕ್ಕಳ ಕಾರ್ಯಕ್ರಮ ನೋಡಬೇಕು ಅಂತ ಸಂತೋಷವಾಗಿ ಕೂತಿರ್ತೀರ. ಅಂಥದ್ರಲ್ಲಿ ಬರೀ ನಾವೇ ಮಾತಾಡ್ಕೊಂಡು ಕೂತ್ಕೊಳ್ತೇವೆ ಅಂದರೆ, ಏ ಇಲ್ಲ ಹರೀಶ್ ಮೇಷ್ರು ಸರಿ ಇಲ್ಲ, ಬರೀ ಸಿನಿಮಾದವ್ರನ್ನ ಕರೆಸಿ, ರಾಜಕೀಯದವ್ರನ್ನ ಕರೆಸಿ, ಪೊಲೀಸ್ ಅವ್ರನ್ನ ಕರೆಸಿ, ಬರೀ ಅವ್ರ ಕೈಲೇ ಮಾತಾಡಿಸ್ಬಿಟ್ರು, ನಮ್ಮ ಮಕ್ಕಳು ಕಾರ್ಯಕ್ರಮ ನೋಡೋದಕ್ಕೆ ಆಗಲಿಲ್ಲ, ರಾತ್ರಿ ಲೇಟಾಗಿ ಹೋಯಿತು ಅಂತಾರೆ. ಹಾಗಾಗಿ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ. ಬಂದಿರತಕ್ಕಂಥ ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ ಏನು ಅಂದರೆ, ಮತ್ತು ತಂದೆ ತಾಯಿಗಳಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇರುತ್ತೆ, ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ವಿದೇಶಕ್ಕೆ ಹೋಗಬೇಕು, ಅಲ್ಲಿ ದುಡ್ಡು ಹೆಸರು ಮಾಡಬೇಕು, ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು ಅಂತ. ಸಾಮಾನ್ಯ ಅದು ಎಲ್ಲ ತಂದೆ ತಾಯಿಗಳಿಗೂ. ಆದರೆ ನಾವು ಮಕ್ಕಳು ಏನು ಮಾಡ್ತೀವಿ, ವಿದೇಶಕ್ಕೂ ಹೋಗ್ತೀವಿ, ಚೆನ್ನಾಗೂ ಓದ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಆದರೆ ದೇಶ, ತಂದೆ ತಾಯಿ, ಮೇಷ್ಟ್ರು ಎಲ್ಲರನ್ನೂ ಮರೆತು ಅಲ್ಲೇ ಸೆಟ್ಲ್ ಆಗಿಬಿಡ್ತೀವಿ. ಅದು ಯಾವತ್ತೂ ಆಗಬಾರ್ದು. ನೀವು ಏನೇ ಓದಿ, ಏನು ಕಡ್ದು ಕಟ್ಟಾಕಿ, ಏನೇ ದಬ್ಬಾಕಿದ್ರು, ತಂದೆ ತಾಯಿ ಕೊನೆ ಟೈಮಲ್ಲಿ, ಅವರು ಸಾಯೋ ಟೈಮಲ್ಲಿ ನೀವು ಅವ್ರ ಜೊತೆಲಿದ್ದು ಅವರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ, ನೀವು ಏನು ಓದಿದ್ರು ಅದು ವ್ಯರ್ಥನೇ ಅದು. ಹಾಗಾಗಿ ದಯವಿಟ್ಟು ಎಲ್ಲ ಮಕ್ಕಳು ಏನೇ ಓದಿದ್ರು, ಏನೇ ಬಿಟ್ರು, ಕೊನೆ ಕಾಲದಲ್ಲಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಫಸ್ಟ್ ಸರ್ವಿಸ್, ನಿಮ್ಮ ಮೊದಲನೇ ಸೇವೆ ಏನಿದೆ, ಅದು ಅಲ್ಲೋಗಿ ಚೆನ್ನಾಗಿ ಓದ್ಬಿಟ್ಟು ಮತ್ತೆ ಇಲ್ಲಿ ಬಂದು ನಮ್ಮ ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ನಿಮ್ಮ ಮೊದಲನೇ ಸೇವೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲ ತಂದೆ ತಾಯಿಗೂ ತಿಂಗಳ ಹೋಗಿದೆ ಅಂದರೆ, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಕೈ ತುಂಬ ದುಡ್ಡು ಸಂಪಾದನೆ ಮಾಡಬೇಕು, ತಿಂಗಳಾಯಿತು ಅಂದರೆ ಒಂದು ಕಾರ್ ತೊಗೋಬೇಕು, ಒಳ್ಳೆ ಮನೆ ತೊಗೋಬೇಕು, ಮಕ್ಕಳು ಸೆಟ್ಲ್ ಆಗಿಬಿಡಬೇಕು. ಖಂಡಿತವಾಗ್ಲೂ ಇರಲಿ. ಅದರ ಜೊತೆಯಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಆಸಕ್ತಿ ಇದ್ದಲ್ಲಿ ಒಂದಷ್ಟು ಜನನ ರೈತರನ್ನಾಗಿ ಮಾಡಿ, ಒಂದಷ್ಟು ಜನನ ಸೈನ್ಯಕ್ಕೆ ಸೇರಿಸಿ, ಒಂದಷ್ಟು ಜನನ ಪೊಲೀಸ್ ಅಧಿಕಾರಿಗಳನ್ನಾಗಿ ಮಾಡಿ, ಒಂದಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ರಾಜಕೀಯಕ್ಕೆ ಬರೋದಕ್ಕೆ ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು ಒಳ್ಳೆ ಸಂಸ್ಕಾರ ಹೇಳ್ಕೊಡುವಂಥ ಟೀಚರ್ಗಳು. ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಏನಿದ್ದೀವಿ, ಎಲ್ಲರೂ ನಾವೆಲ್ಲ ನಮ್ಮ ಟೀಚರ್ಗಳು ಏನು ಹೇಳ್ಕೊಟ್ರು ಅದರಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ನಮ್ಮ ಟೀಚರ್ಗಳು ಹೇಳ್ಕೊಟ್ರು ವಿದ್ಯೆ ನಮಗೆ ಖಂಡಿತವಾಗ್ಲೂ ನನಗೆ ನೆನಪಿಲ್ಲ. ನನಗೆ ಮೂರನ್ನವರು ಮುಗ್ಗಿ ದೇವರಾಣೆ ಬರಲ್ಲ ನನಗೆ. ಆದರೆ ನನ್ನ ಟೀಚರ್ ಹೇಳ್ಕೊಟ್ಟಂಥ ಮಾತುಗಳು, ಅವ್ರು ಕಳಿಸಿದಂಥ ಸಂಸ್ಕಾರ ಇವತ್ತು ನನ್ನ ತಲೆಯಲ್ಲಿ ಕೂತಿದೆ. ಹಾಗಾಗಿ ಇವತ್ತು ಈ ದೇಶಕ್ಕೆ ಅತ್ಯುತ್ತಮವಾಗಿ ಬೇಕಾಗಿರೋರು ಟೀಚರ್ಗಳು, ಒಂದಷ್ಟು ಜನ ಟೀಚರ್ಗಳಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೇನು ಈಗ ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಸೋಮಶೇಖರ್ ಸರ್ ಹೇಳಿದ್ರು, ಪ್ರೆಷರ್ ಹಾಕೋದಕ್ಕೆ ಹೋಗ್ಬೇಡಿ ತಂದೆ ತಾಯಿಗಳು ಅಂತ. ತುಂಬ ಅದ್ಭುತವಾದಂಥ ಮಾತು, ಯಾಕಂದರೆ ಇವತ್ತು ಕಂಪೇರ್ ಮಾಡ್ಕೊಳ್ಳೋ ಶುರು ಆಗಿಬಿಟ್ಟಿದೆ. ಪಕ್ಕದ ಮನೆ ಹುಡುಗಿ, ಪಕ್ಕದ ಮನೆ ಹುಡುಗ ಎಷ್ಟು ಮಾರ್ಕ್ ತೆಗೆದ್ರು, ನನ್ನ ಮಗಳು ನನ್ನ ಮಗ ಎಷ್ಟು ತೆಗಿತಾ ಇದ್ದಾರೆ ನೋಡು, ಅವನು ಅಷ್ಟು ಮಾರ್ಕ್ ತೆಗ್ದಿದ್ದಾನೆ, ನೀನೇನು ವೇಸ್ಟು, ನೀನು ಓದಲ್ಲ, ಅವನ ನೋಡಿ ಕಲ್ತ್ಕೋ, ಈ ರೀತಿ ದಯವಿಟ್ಟು ಕಂಪೇರ್ ಮಾಡೋದು ಬಿಟ್ಬಿಡಿ. ಮಕ್ಕಳು ತಾನಾಗ ತಾನೇ ಚೆನ್ನಾಗಿ ಓದ್ತಾರೆ, ಯಾಕಂದರೆ ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬರು ಮ್ಯಾಥ್ಸಲ್ಲಿ ಚೆನ್ನಾಗಿ ಮಾಡಿದ್ರು, ಒಬ್ಬರು ಸೋಷಿಯಲ್ ಸ್ಟಡೀಸ್ ಚೆನ್ನಾಗಿ ಮಾಡ್ತಾರೆ, ಒಬ್ಬರು ಕನ್ನಡದಲ್ಲಿ ಪಾಸ್ ಆಗಿರೋರು, ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಆ ಮಕ್ಕಳು ಟ್ಯಾಲೆಂಟ್ ಅವ್ರವ್ರಿಗೆ ಇರ್ತದೆ. ಸೊ ಹಾಗಾಗಿ ಏನಾಗುತ್ತೆ, ನೀವು ಪ್ರೆಷರ್ ಹಾಕೋದ್ರಿಂದ ಮಕ್ಕಳಿಗೆ ಏನಾಗೋಗುತ್ತೆ, ನಾನೇನೋ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀನೇನೋ, ಈ ಪ್ರಪಂಚದಲ್ಲಿ ನಾನು ಬದುಕಿರೋದೇ ವೇಸ್ಟ್ ಏನೋ ಅಂದ್ಕೊಂಡು ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ಅವ್ರ ಮೈಂಡ್ ಮೇಲೆ ಬೀಳುವಂಥ ಪ್ರೆಷರ್. ಮಕ್ಕಳು ಚೆನ್ನಾಗಿ ಬದುಕಿದ್ರೆ ಎಲ್ಲೋ ಆಗಿ ಏನೋ ಆಗಿ ಬದುಕೊಳ್ತಾರೆ. ಈ ವರ್ಷ ಫೇಲ್ ಆಯಿತು ಅಂದರೆ ಮುಂದಿನ ವರ್ಷ ಕಟ್ತಾರೆ, ಪಾಸ್ ಆಗ್ತಾರೆ. ಆದರೆ ಮಕ್ಕಳೇ ಇಲ್ಲ ಅಂದರೆ ಯಾರ ಮೇಲೆ ಪ್ರೆಷರ್ ಹಾಕ್ತೀರಾ, ಏನು ಮಾಡ್ತೀರಾ ನೀವು?
ಅದೇ ರೀತಿ ಬಂದಿರೋ ಮಕ್ಕಳಲ್ಲೂ ಒಂದು ವಿನಂತಿ ಏನು ಅಂದರೆ, ನಿಮಗೆ ಮ್ಯಾಥಮೆಟಿಕ್ಸ್ ತಲೆ ಕಟ್ಲಿಲ್ವಾ, ಬಿಟ್ ಇನ್ನೊಂದ್ರಲ್ಲಿ ಚೆನ್ನಾಗೋದಿ, ನೀವು ಫೇಲ್ ಆದ್ರೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ SSLC ಅಲ್ಲಿ ಜಸ್ಟ್ ಪಾಸ್ ಆಗಿ ಮಾರ್ಕ್ ತಗೊಂಡು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತ ಇರೋ ನಾನೇ ಫಿಲ್ಮ್ ಆಕ್ಟರ್ ಆಗಿದ್ದೀನಿ ಅಂದರೆ, ಇವತ್ತಿನ ಕಾಲದಲ್ಲಿ ಅದ್ಭುತವಾದ ಸ್ಕೂಲಲ್ಲಿ ಅದ್ಭುತವಾದ ಟೀಚರ್ಗಳ ಮುಂದೆ ಓದ್ತಾರೆ ಅಂತ ನೀವು ಏನೇನು ಆಗ್ಬೋದು ಅಲ್ವಾ. ನಾವು ಏನು ಓದಿರ್ತೀವಿ, ಒಂದು 90% ಈ ಪ್ರಪಂಚದಲ್ಲಿ ಯಾರು ಏನು ಓದಿರ್ತಾರೋ ಅದಾಗಲ್ಲ. ಅವ್ರು ಏನು ಅನ್ಕೊಂಡಿರ್ಬೇಕು ಅದಾಗಲ್ಲ. ಅವ್ರ ಹಣೆಯಲ್ಲಿ ಏನು ಬರೆದಿರುತ್ತೆ, ಅವ್ರ ಟ್ಯಾಲೆಂಟ್ ಏನಿರುತ್ತೆ, ಅವ್ರ ಗುರಿ ಏನಿರುತ್ತೆ, ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಆಗ್ತಾರೆ ಅದೇ ಆಗೋದು ಅವ್ರು. ಸೊ ಹಾಗಾಗಿ ದಯವಿಟ್ಟು ಮಕ್ಕಳಲ್ಲಿ ಇನ್ನೊಂದು ವಿನಂತಿ ಏನಂದ್ರೆ, ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಆತ್ಮಹತ್ಯೆ ಮಾಡಿಕೊಂಡು ಮತ್ತೆ ಬರದೇ ಇರೋ ಪ್ರಪಂಚಕ್ಕೆ ನೀವು ಹೊರಟೋಗ್ತೀರಾ. ಆದರೆ ನಿಮ್ಮ ತಂದೆ ತಾಯಿಗೆ ನೀವು ಒಬ್ಬರೇ ಪ್ರಪಂಚ, ಅವ್ರು ಯಾವ ಪ್ರಪಂಚಕ್ಕೆ ಹೋಗ್ಬೇಕು. ಹಾಗಾಗಿ ತಂದೆ ತಾಯಿಗಳ ಪ್ರೀತಿ ಬಹಳ ಅತ್ಯಮೂಲ್ಯವಾದದ್ದು, ಅವ್ರ ಋಣ ನಾವು ತೀರಿಸೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ಮಕ್ಕಳಲ್ಲೂ ವಿನಂತಿ ಏನಂದರೆ, ನಮ್ಗೆ ಓದೋದಕ್ಕೆ ಬರ್ತಾ ಇಲ್ಲ, ಮಾತಾಡೋದಕ್ಕೆ ಬರ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಯಾವುದೂ ತಲೆ ಕೆಡಿಸ್ಕೊಳ್ಬೇಡಿ. ಧೈರ್ಯವಾಗಿರಿ, ನಿಮಗೆ ಏನು ಬರುತ್ತೆ ಅದನ್ನು ಧೈರ್ಯವಾಗಿ ಬರೀರಿ, ಕಾನ್ಫಿಡೆಂಟ್ ಆಗಿರಿ, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಹರೀಶ್ ಅವ್ರಿಗೆ, ವೇದಿಕೆ ಮಾಡ್ತಕ್ಕಂಥ ಎಲ್ರಿಗೂ, ಮತ್ತು ಸಪ್ತಗಿರಿ ಶಾಲೆಯ ಎಲ್ಲ ಟೀಚರ್ಗಳಲ್ಲಿ ಅಭಿನಂದನೆ ಹೇಳ್ತಾ, ಈ ವೇದಿಕೆಗೆ ಬಹಳ ಪ್ರೀತಿಯಿಂದ ಮಾಡ್ಕೊಳ್ಳೋಂಥ ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.